अंतर्राष्ट्रीय क्रिकेट के कूल कैप्टन MS धोनी निवृत्ति। विश्व क्रिकेट कंड श्रेष्ठ नायक आटगार विकेट कीपर महेंद्र सिंह धोनी अंतर्राष्ट्रीय क्रिकेट के गुड बै। सुमार 16 वर्ष सुदीर्घ जर्नियन अंत्यगे। T20 विश्वकप एकदिन विश्वकप चैंपियन ट्रॉफी टेस्ट रैंकिंग नंबर वन स्थान हीगे भारत पालिगे 10 हलवु हिरिमे तंदुकोडुवल्लि प्रमुख पात्र वहिसिद्द नाविका अधिकृतवागि आट मुगिसिद्दारे। धोनी निवृत्ति सुद्दि केळ्तिदंते चित्ररंग सह अच्चरिगोळगागिदे। सिनी प्रपंचद जोते उत्तम नंटु होंदिद्द धोनी अनेकरिगे स्फूर्तियागिद्दारे। इंतह दिग्गजनिगे स्टार्स सलाम होडिदिद्दारे। ಎಲ್ಲಾ ಒಳ್ಳೆಯ ವಿಷಯಗಳು ಕೊನೆಗೊಳ್ಳುತ್ತವೆ, ಆದರೆ ಇದನ್ನ ನಾನು ಹೀಗೆ ನಿರೀಕ್ಷೆ ಮಾಡಿರಲಿಲ್ಲ. ಥ್ಯಾಂಕ್ ಯು ಧೋನಿ, ನೀವು ನನ್ನ ಅತ್ಯಂತ ಸ್ಫೂರ್ತಿದಾಯಕ ರಾಕ್ ಸ್ಟಾರ್ ಆಗಿ ಉಳಿಯುತ್ತೀರಿ. ಹೊಸ ಪ್ರಯಾಣದಲ್ಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ನೀವು ನಿಜವಾದ ಸ್ಫೂರ್ತಿ ಮತ್ತು ಉತ್ತಮ ನಾಯಕ ಧೋನಿ, ನಮ್ಮೆಲ್ಲರನ್ನ ಹೆಮ್ಮೆ ಪಡಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ತರುಣ್ ಸುಧೀರ್ ಹೇಳಿದ್ದಾರೆ. ಎಲ್ಲ ಅದ್ಭುತ ನೆನಪುಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ನಿಜವಾದ ಸ್ಫೂರ್ತಿ ಮತ್ತು ಉತ್ತಮ ಆಟಗಾರ. ಇಡೀ ಭಾರತವು ನಿಮ್ಮನ್ನ ಬ್ಲೂ ಜರ್ಸಿಯಲ್ಲಿ ನೋಡೋದನ್ನ ಮಿಸ್ ಮಾಡ್ಕೊಳ್ಳುತ್ತೆ ಅಂತ ನಯನತಾರ ಹೇಳಿದ್ದಾರೆ. MS ಧೋನಿ ನಿವೃತ್ತಿ ಜೊತೆಗೆ ಮತ್ತೊಬ್ಬ ಕ್ರಿಕೆಟಿಗ ಸುರೇಶ್ ರೈನಾ ಸಹ ನಿವೃತ್ತಿ ಘೋಷಿಸಿದ್ದಾರೆ. ಈ ಇಬ್ಬರು ಆಟಗಾರರಿಗೂ ಮಲಯಾಳಂ ನಟ ಮೋಹನ್ ಲಾಲ್ ವಿದಾಯ ತಿಳಿಸಿದ್ದಾರೆ. ಧೋನಿ ಅಭಿಮಾನಿಗಳು ಎಂದೂ ಬಯಸದ ದಿನ ಕೊನೆಗೂ ಬಂದುಬಿಟ್ಟಿದೆ. ನಿಜವಾದ ಚಾಂಪಿಯನ್ ಅಂತ ಪವನ್ ಒಡೆಯರ್ ಹೇಳಿದ್ದಾರೆ. ಸುಮಾರು 16 ವರ್ಷಗಳ ಕಾಲ ಭಾರತೀಯರ ಹೆಮ್ಮೆಗೆ ಹಾಗೂ ಸಂತೋಷಕ್ಕೆ ಕಾರಣರಾಗಿದ್ದಕ್ಕೆ ಧನ್ಯವಾದ ಅಂತ ಪ್ರಣೀತಾ ಸುಭಾಷ್ ಟ್ವೀಟ್ ಮಾಡಿದ್ದಾರೆ. ಶಿರಾ ಅಸೆಂಬ್ಲಿ ಕ್ಷೇತ್ರದಿಂದ ಸ್ಪರ್ಧೆಯ ಸುದ್ದಿ ಸ್ಪಷ್ಟನೆ ನೀಡಿದ ನಿಖಿಲ್ ಕುಮಾರ್ ಸ್ವಾಮಿ. ತುಮಕೂರು ಜಿಲ್ಲೆಯ ಶಿರಾ ಅಸೆಂಬ್ಲಿ ಕ್ಷೇತ್ರದಿಂದ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರ್ ಸ್ವಾಮಿ ಸ್ಪರ್ಧಿಸಲಿದ್ದಾರೆ ಎಂದು ಹರಿದಾಡ್ತಾ ಇರುವ ಸುದ್ದಿಗೆ ಖುದ್ದು ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಂತಹ ಕಪೋಲ ಕಲ್ಪಿತ ಸುದ್ದಿ ವದಂತಿಗಳನ್ನ ಯಾರು ಹಬ್ಬಿಸ್ತಾರೋ, ಯಾಕೆ ಹಬ್ಬಿಸ್ತಾರೋ, ಇದರಿಂದ ಕುಸ್ತಿತ ಮನಸ್ಸುಗಳಿಗೆ ಆಗುವ ಲಾಭ ಏನೆಂಬುದು ನನಗೆ ತಿಳಿಯದಾಗಿದೆ. ಮಾಜಿ ಸಚಿವರು ಹಾಗೂ ಶಾಸಕರಾಗಿದ್ದ ಬಿ ಸತ್ಯನಾರಾಯಣ ಅವರು ಅಕಾಲಿಕ ನಿಧನರಾಗಿದ್ದರಿಂದ ಶಿರಾ ಕ್ಷೇತ್ರಕ್ಕೆ ಉಪಚುನಾವಣೆ ಅನಿವಾರ್ಯವಾಗಿದೆ. ಹಾಗಂತ ಅಕಾಲಿಕ ಖಾಲಿ ಬಿದ್ದ ಕ್ಷೇತ್ರಕ್ಕೆ ಜೋತು ಬೀಳುವ ಜಾಯಮಾನ ನನ್ನದಲ್ಲವೇ ಅಲ್ಲ ಅಂತ ಹೇಳಿದ್ದಾರೆ. ಉಪಚುನಾವಣೆಗೆ ಯೋಗ್ಯ ಸಮರ್ಥ ಅಭ್ಯರ್ಥಿಯನ್ನ ಪಕ್ಷದ ವರಿಷ್ಠರು ಆಯ್ಕೆ ಮಾಡಲಿದ್ದಾರೆ. ಅವರ ಪರವಾಗಿಯೂ ಪಕ್ಷದ ಅಭ್ಯರ್ಥಿ ಪರ ಟೊಂಕ ಕಟ್ಟಿ ನಿಂತು ಪ್ರಚಾರ ಮಾಡಲಿದ್ದೇನೆ. ಇದರಲ್ಲಿ ಯಾರಿಗೂ ಎಳ್ಳಷ್ಟು ಸಂಶಯ ಬೇಡ. ನಾನು ಶಿರಾ ಉಪಚುನಾವಣೆಯ ಅಭ್ಯರ್ಥಿಯಾಗುವ ಕನಸು ಕಂಡವನಲ್ಲ. ಯಾವುದೇ ಕಾರಣಕ್ಕೂ ನಾನು ಶಿರಾದಲ್ಲಿ ಅಭ್ಯರ್ಥಿ ಆಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸತ್ಯನಾರಾಯಣ ಅವರ ಚಿತೆ ಆರುವ ಮುನ್ನವೇ ಉಪಚುನಾವಣೆ ಅಖಾಡಕ್ಕೆ ನನ್ನ ಹೆಸರನ್ನ ತೇಲಿಬಿಟ್ಟವರ ಬಗ್ಗೆ ಮರುಕವಿದೆ. ಇಂತಹ ಹೀನ ಸಂಸ್ಕೃತಿಯ ರಾಜಕೀಯ ಪರಂಪರೆ ನಮ್ಮದಲ್ಲ ಅಂತ ಹೇಳಿದ್ದಾರೆ. ರಾಜ್ಯ ಜಾತ್ಯತೀತ ಯುವ ಜನತಾ ದಳದ ಅಧ್ಯಕ್ಷನಾಗಿರುವ ನಾನು ಪಕ್ಷಕ್ಕಾಗಿ ದುಡಿಯುವಾಗ ಹುದ್ದೆಯ ಕಿರೀಟವನ್ನ ಬದಿಗಿರಿಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಂತೆ ದಣಿವರಿಯದೆ ದುಡಿಯುತ್ತೇನೆ ಅಂತ ನಿಖಿಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ.